ಇಲ್ಲ ಇಲ್ಲಿ ಈಗಿನ ಸರ್ಕಾರದಲ್ಲಿ ಶಾಸಕರುಗಳಿಗೆ ಬೆಲೆ ಎಷ್ಟಿದೆ ಅನ್ನೋದು ನಾನೇನು ಹೇಳಬೇಕಾಗಿಲ್ಲ. ಈಗಾಗಲೇ ಸರ್ಕಾರ ರಚನೆಯಾದ ಪ್ರಾರಂಭಿಕ ಹಂತದಲ್ಲೇ ಹಲವಾರು ಕಾಂಗ್ರೆಸ್ನ ಹಿರಿಯ ಶಾಸಕರುಗಳೇ, ಅದು ರಾಯರೆಡ್ಡಿ ಅವರಿರ್ಬೋದು, ಶಾಮನೂರು ಶಿವಶಂಕರಮ್ಮ ಇರ್ಬೋದು, ಈಗ ಬಿ ಆರ್ ಪಾಟೀಲ್ ಇರ್ಬೋದು, ಮತ್ತು ಯಾರೋ ಇನ್ನೊಬ್ಬರು ನಮ್ಮ ಬೀಳ್ಗಿ ಶಾಸಕರ ಅವರ ಒಂದು ಸಮಸ್ಯೆಗಳಿರ್ಬೋದು, ಇದೆಲ್ಲ ನಿರಂತರವಾಗಿ ನಡೀತಾ ಇದೆ. ಪದೇ ಪದೇ ಆಡಳಿತ ಪಕ್ಷದ ಶಾಸಕರಿಂದಲೇ ಈ ರೀತಿಯ ಒಂದು ಮನನೊಂದು ಮಾತಾಡ್ತಕ್ಕಂಥದ್ದು ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ. ಈ ಅಸಂಧಾನಗಳನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ಸರ್ಕಾರದ ಆಡಳಿತದ ಮೇಲೆ ಏನು ಪರಿಣಾಮಗಳು ಬೀರುತ್ತೆ ಅನ್ನೋದನ್ನು ಸರ್ಕಾರ ನಡೆಸೋರು ಚಿಂತನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಯತ್ನಾಳ್ ಅವರು ಒಬ್ಬ ಜವಾಬ್ದಾರಿಯುತವಾದಂಥ ಶಾಸಕರಿದ್ದಾರೆ, ಅವರು ಈಗಿನ ಇಂಥ ಒಂದು ತೀರ್ಮಾನದ ಬಗ್ಗೆ ಸರ್ಕಾರದ ತಪ್ಪು ನಿರ್ಧಾರ ಇದು ಅಂತಕ್ಕಂಥದ್ದು ಕಾನೂನುಬಾಹಿರ ಅಂತಕ್ಕಂಥ ಹಿನ್ನೆಲೆ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಅವರು ಸಹ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋ ನನ್ನ ಅಭಿಪ್ರಾಯ. ಈ ಪ್ರಕರಣದಲ್ಲಿ ಸರ್ಕಾರವೂ ಸಹ ದಾರಿ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಕಾನೂನು ತಜ್ಞರ ತೀರ್ಮಾನಗಳು, ಇದರಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಪ್ರತಿಕ್ರಿಯೆಗಳು ಎಲ್ಲ ಕಾನೂನು ತಜ್ಞರನ್ನು ಕೇಳಿದ್ರು ಹೇಳ್ತಕ್ಕಂಥದ್ದು ಇದು ಅತ್ಯಂತ ಒಂದು ರೀತಿಯ ಸರ್ಕಾರದ ತೀರ್ಮಾನ ಕಾನೂನುಬಾಹಿರ ಅಂತಕ್ಕಂಥದ್ದು. ಇವರಿಗೆ ಈಗಾಗಲೇ ಈ ರೀತಿಯ ತೀರ್ಮಾನ ಇವರಲ್ಲಿ ಭಾಳ ಯಾವುದೇ ಇವರ ನಡವಳಿಕೆಗಳಲ್ಲಿ ಪರಿಶುದ್ಧತೆ, ಪಾರದರ್ಶಕತೆ, ಪ್ರಾಮಾಣಿಕತೆ ಇದ್ದರೆ ಯಾವ ತನಿಖೆ ಬೇಕಾದರೂ ಮಾಡಲಿ ಅಂತಕ್ಕಂಥದ್ದನ್ನು ಹೇಳ್ಬೋದಲ್ವಾ? ಅದು ಅವರಲ್ಲಿ ಇಲ್ಲ. ಅದು ಯಾರು ಹೇಳಿದ ಕಾನೂನು ಬಾಹಿರ ಅಂತ ಎಲ್ಲಿದೆ? ಸ್ಪೀಕರ್ ಅನುಮತಿ ಯಾಕೆ ಬೇಕು? ಹಿಂದೆ ಒಂದು ಪ್ರಕರಣದಲ್ಲಿ ನನ್ನ ಹತ್ರ ಇದೆ, ಅದು ಬೇಕಾದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ, ಈಗ ಬೇಡ. ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಒಂದು ಪ್ರಕರಣದಲ್ಲಿ ಇದಕ್ಕೆ ತನಿಖೆಗೆ ಸಿ ಬಿ ಐ ಕೊಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದಕ್ಕೆ ಒಬ್ಬರು ಆರ್ ಟಿ ಐ ಕಾರ್ಯಕರ್ತರು ಪತ್ರ ಬರೀತಾರೆ ಸ್ಪೀಕರ್ಗೆ. ಆಗ ಸ್ಪೀಕರ್ ಅವರು ಹೇಳ್ತಾರೆ, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ನನ್ನ ಅವಶ್ಯಕತೆ ಇಲ್ಲ, ನನ್ನ ಒಪ್ಪಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪೀಕರ್ ಅವರ ಕಾರ್ಯದರ್ಶಿಗಳು ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಇದೆ ನನ್ನದು ಇಂಥ ಪ್ರಕರಣಗಳಲ್ಲಿ. ಆದ್ದರಿಂದ ಇದು ಮುಖ್ಯಮಂತ್ರಿಗಳು ಒಬ್ಬ ವಕೀಲರಾಗಿ ವಕೀಲ ವೃತ್ತಿಯ ಜೊತೆಗೆ ಮುಂದಿನ ಯುವ ಪೀಳಿಗೆಯ ವಕೀಲರನ್ನ ಸೃಷ್ಟಿ ಮಾಡ್ತಕ್ಕಂಥ ಉಪನ್ಯಾಸಕರಾಗಿ ಅವರಿಂದ ಇಂಥ ತೀರ್ಮಾನ ಬಂದಿರತಕ್ಕಂಥದ್ದು ಅವರ ಸರ್ಕಾರದ ನಿರ್ಣಯಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ಬಟ್ಟ ಬಯಲಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಕಾನೂನುಬಾಹಿರ ಆಕ್ಟಿವಿಟೀಸ್ ಏನಿದೆ ಅದಕ್ಕೆ ರಕ್ಷಣೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ಕೊಂಡಿರ್ಬೋದು. ನಿಗಮ ಮಂಡಳಿ ಆಯ್ಕೆ ವಿಚಾರದಲ್ಲೂ ಕೂಡ ಅದು ಅವ್ರ ಪಕ್ಷ, ಅದು ಅವ್ರ ಪಕ್ಷಕ್ಕೆ ಸೇರಿದ್ದು. ನಾನು ಯಾಕೆ ಚರ್ಚೆ ಮಾಡಿ, ಅದು ಅವ್ರ ಪಕ್ಷಕ್ಕೆ ಸೇರಿದ್ದು. ಬೆಳಗಾವಿ ಅಧಿವೇಶನ ರಕ್ಷಣೆ ಮಾಡಲಿಕ್ಕೆ ಹೊರಟಿದಾರ ಅಂತ ಈ ಮೂಲಕ ಅದರ ಸಂಶಯ ಇದೆ ಏನಾದರೂ ನಿಮಗೆ? ಅದರಲ್ಲಿ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ರಕ್ಷಣೆ ಪಡ್ಕೊಳ್ತಕ್ಕಂಥದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ, ಅನುಭವಿಸ್ತಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ರಾಜ್ಯ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಬಗ್ಗೆ ನನ್ನ ಮುಖ್ಯಮಂತ್ರಿಗಳು ಒಂದು ಆರ್ಟಿಕಲ್ ಬರೆದಿರೋದು ನೋಡಿದೆ ವಿಜಯವಾಣಿ ಪತ್ರಿಕೆಯಲ್ಲಿ.